ಕೆಲಸ ಕಾಡಿಯನ ಹಲೋ ಚರಣ್ ಹಾ ಹೇಳಿ ಇದು ಫೇಕ್ ಮಂಜನ ಆಡಿಯೋ ಅಂತಾನೆ ಇದಕ್ಕೆ ಹೆಸರು ಇಡ್ತೀನಿ ಕೇಳಿಸ್ಕೊಳ್ಳಿ ಚರಣ್ ಮೊನ್ನೆ ಕಾಲ್ ಮಾಡಿದ್ದೆ ಮಾತಾಡದ ಮತ್ತೆ ಕಾಲ್ ಕಟ್ ಮಾಡಿದ್ರಿ ನಾನು ನೆನ್ನೆ ನಾನೇ ಮಾಡಿದ್ದೆ ನಿಮಗೆ ಸಂಜೆ ಮತ್ತೆ ನಿಮ್ಗೆ ಇಲ್ಲ ಸಂಜೆ ನೋಡಿ ಸಂಜೆ ಮೋಸ್ಟ್ಲಿ ಮೂರು ಮೂರುವರೆ ಅನ್ಸುತ್ತೆ ಬೆಳಿಗ್ಗೆ ಮಿಸ್ ಕಾಲ್ ಬಂದಿದ್ ನೋಡಿ ಮತ್ತೆ ನಾನು ರೀ ಮಾಡಿದೆ ನಿಮ್ ಕಾಲ್ ನ ಇಲ್ಲ ನಾವು ಮೊನ್ನೆ ಮಾಡಿದಾಗ ಮಾತಾಡ್ತಾನೆ ಕಟ್ ಮಾಡಿದ್ರಿ ನೀವು ಮೊನ್ನೆ ಮಾಡಿದಾಗ ನೀವು ನಿಮ್ಗೆ ಹೀಗೆ ಬೇಕು ಕ್ವಶನ್ ಅಂತ ಅಂದಾಗ ಅದು ಆಗಲ್ಲ ನೀವು ಕ್ವಶನ್ ಕೇಳಿದಾಗ ನಾನು ಕ್ವಶನ್ ಕೇಳಿದಾಗ ನಿಮ್ಗೆ ಆನ್ಸರ್ ಇಲ್ಲ ಇಲ್ಲ ಆನ್ಸರ್ ಮಾಡ್ತೀನಲ್ಲ ಏನ್ ಕ್ವಶನ್ ನಾನು ಆನ್ಸರ್ ಮಾಡ್ತೀನಿ ಬಟ್ ನಮ್ ಕ್ವಶನ್ ಆನ್ಸರ್ ಮಾಡ್ಬೇಕಲ್ವ ಅದೇ ನೀವು ಸಿನಿಮಾ ಹೇಳಿದ್ರಲ್ಲ ಸಿನಿಮಾ ಯಾವಾಗ ಬಂತು ಅಂತ ಕೇಳಿದಕ್ಕೆ ನೀವು ಅದಕ್ಕೆ ಆನ್ಸರ್ ಮಾಡ್ಲಿಲ್ಲ ಇಲ್ಲ ಹೀಗೆ ಬೇಕು ಈಗಲೇ ಬೇಕು ಹಿಂಗೆ ಬೇಕು ಜನಗಳು ಪಾಲಿಸ್ತಾರ್ಲಿಲ್ವಾ ಅವಾಗ ಒಬ್ರು ಇಲ್ಲ ನೀವು ಅದ್ ಸಿನಿಮಾ ಬಂದಿದ್ ಯಾವಾಗ ಅದ್ ಇಸ್ವಿ ಯಾವಾಗ ಇರ್ಲಿ ಬಟ್ ಅವರು ಜನಗಳಿದ್ರು ಜನಗಳು ಒಬ್ರು ನೋಡಿ ಫಾಲೋ ಮಾಡ್ತಾರಿಲ್ವಾ ಹಾಗಾದ್ರೆ ಗಂಧದ ಗುಡಿ ಅಣ್ಣ ಅವರು ಗಂಧದ ಗುಡಿ ಸಿನಿಮಾ ಮಾಡಿದ್ರು ಅದ್ರಿಂದ ಸಮಾಜಕ್ಕೆ ಸಂದೇಶ ಸಿಕ್ಲಿಲ್ವಾ ಏನಂತ ಅಣ್ಣವರು ಬಂಗಾರದ ಮನುಷ್ಯ ಸಿನಿಮಾ ಮಾಡಿದ್ರು ಅವಾಗ ಜನಗಣ ಮೇಲೆ ಪರಿಣಾಮ ಬೀಟರೇ ಇಲ್ವಾ ಹಂಗಾದ್ರೆ ಇವಾಗ ಗಂಧದ ಗುಡಿಲಿ ಎಲ್ಲಾ ಕಳ್ತನ ಅದು ಆಮೇಲೆ ಮೊನ್ನೆ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಪುಷ್ಪ ಸಿನಿಮಾ ಮಾಡಿದ್ರಲ್ಲ ಅಣ್ಣ ಗಂಧದ ಗುಡಿ ಸಿನಿಮಾ ಮಾಡಿದ್ರು ಈಗ ಪುಷ್ಪ ಸಿನಿಮಾ ಮಾಡಿದ್ರು ಅದರಿಂದ ಜನಗಳಿಗೆ ಪ್ರಭಾವ ಬೀರ್ಲೇ ಇಲ್ವಾ ಹಂಗಾದ್ರೆ ಇವಾಗ ಪುಷ್ಪ ನೋಡ್ಬಿಟ್ಟು ಎಲ್ಲಾರು ಇವಾಗ ಸ್ಯಾಂಡಲ್ವುಡ್ ಸ್ಮಗ್ಲಿಂಗ್ ಇಳಿದ್ಬಿಟ್ರ ಇವಾಗ ಹಂಗಾರೆ ಎಷ್ಟು ಜನ ಆಗಿದೆಯಲ್ಲ ನ್ಯೂಸ್ ಗಳಲ್ಲೇ ಬರ್ತಿದೆ ಆಗಿದೆ ತಲೆದಲ್ಲ ಫಿಲಂ ಬಂದ್ಮೇಲೆ ಎಷ್ಟು ಜನ ಮತ್ತೆ ನೀವು ಇಷ್ಟೇ ಹೇಳ್ತಿರಲ್ಲ ಏನೋ ಅಣ್ಣವ್ರ ಸಿನಿಮಾ ನೋಡಿ ಎಷ್ಟು ಜನ ಕೊಲೆ ಮಾಡಿದ್ರು ಹತ್ಯೆ ಮಾಡಿದ್ರು ಅಂತ ಯಾಕ ಮತ್ತೆ ಅಣ್ಣನ ಮೇರು ನಟ ಅಂತ ಕರೆದ್ರು ಅಣ್ಣವ್ರ ಪ್ರತಿಯೊಂದು ಹೆಜ್ಜೆನು ಜನಗಳು ಯಾಕೆ ಅನುಕರಣೆ ಮಾಡಿದ್ರು ನನ್ನ ಕ್ವಶನ್ ಕೆಲಸ ನೀವೇ ಮಾಡ್ತಾ ಇದೀರಾ ಅಲ್ಲಲ್ಲ ನನ್ ಕ್ವಶನ್ ಆನ್ಸರ್ ನೀವೇ ಮಾಡ್ಬಿಟ್ರಿ ನೋಡಿ ಈಗ ಒಬ್ಬ ಹೀರೋ ಒಂದು ಮೂವಿಲಿ ಕೆಟ್ಟದು ಮಾಡ್ತಾನೆ ಒಬ್ಬಂಗು ಹೊಡಿತಾನೆ ಒಬ್ಬನ ಸಾಯಿಸ್ತಾನೆ ಬ್ಯಾಂಕ್ ಕಳ್ತಾನೂ ಮಾಡ್ತಾನೆ ಏನನ್ನೋ ಮಾಡ್ತಾನೆ ಅದನ್ನ ಜನಗಳು ಮಾಡ್ಕೊಂಡ್ ಬಂದಿದಾರ ಇದುವರೆಗೂ ಅಲ್ಲ ನೀವ್ ಹೇಳ್ತಿರೋದ್ ನೋಡಿದ್ರೆ ಜನಗಳು ಬರೀ ಕೆಟ್ಟದ್ ಮಾತ್ರ ತಗೊಂತಾರ ಒಳ್ಳೇದ್ ತಗೊಳಲ್ಲ ಅಂತಾನ ಹಂಗಾರೆ ಒಳ್ಳೇದು ತಗೊಬೇಕಲ್ಲ ಇವ್ರದ್ದು ಹಂಗಾರೆ ಇವ್ರದ್ ಯಾಕಂಗಾರೆ ಬರೀ ಇದನ್ನೇ ಇಟ್ಕೊಂಡಿರೋದು ಇವ್ರದ್ದು ಮದಕರಿ ನಾಯಕ ಅಂತಾನು ಬಂತು ಅದ್ರಲ್ಲಿ ಪೊಲೀಸ್ ಆಗಿರೋದ್ ಬಂತು ಯಾಕೆ ಅದು ನೋಡ್ ಪೊಲೀಸ್ ಸೇರ್ಕೊಂಬೋದ್ರ ಎಷ್ಟೊಂದ್ ಜನ ಜನಗಳು ಕೊಡಿ ಅಂತ ಸಂದೇಹ ಅದ್ರ ಬಗ್ಗೆ ನಾವು ಮಾತಾಡ್ಲಿಲ್ವಲ್ಲ ಅದ್ರ ಬಗ್ಗೆ ವೀರ ಮದಕರಿಲಿ ಪೊಲೀಸ್ ಆಗಿ ಮಾಡಿದಾರೆ ಎಂತ ರೋಲ್ ಅದು ಎಷ್ಟು ಜನ ಅದನ್ನ ನೋಡಿ ಮೋಟಿವೇಟ್ ಆಗ್ಬೇಕು ಎಷ್ಟು ಜನ ಪೊಲೀಸ್ ಗೋಸ್ಕರ ಅಪ್ಲೈ ಮಾಡ್ಬೇಕು ಅದನ್ನ ಹಂಗಾರೆ ಹೇಳ್ಬೇಕಲ್ವಾ ಓ ಇಂತ ಮೂವಿ ಬಂದಿದೆ ಇದನ್ನ ನೋಡಿ ನಿಮ್ ನೋಡಿ ತುಂಬಾ ಒಬ್ರು ಒಂದ್ 10 ಜನ ಪೊಲೀಸ್ ಆಗ್ಬೇಕು ಅಂತ ಅನ್ಕೊಂಡಿದಾರೆ ಇವಾಗ ನಾನು ಹೇಳಿದ ಕೇಳಿದ್ಕೆಲ್ಲ ಆನ್ಸರ್ ನೀವೇ ಮಾಡ್ಬಿಟ್ಟಿದೀರಾ ಒಂದನ್ನೇ ಇಟ್ಕೊಂಡಿದ್ರಿ ಇನ್ನೂ ನಿಂತಿಲ್ವಲ್ಲ ನಮ್ಮ 11 ಬರ್ತಾನೆ ಇದೆಯಲ್ಲ ಆಯ್ತು ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು ಅನಾಮಧೇಯಕವಾಗಿ ಹೇಳ್ತಿರಲ್ಲ ನೀವು ಇಷ್ಟೆಲ್ಲ ಇದು ಅನಾಮಧೇಯಕ ಅಂತ ಯಾಕೆ ಹೇಳ್ತೇನೆ ಅಂತಂದ್ರೆ ಹೆಸರು ಹೇಳಕ್ಕೆ ರೆಡಿ ಇಲ್ಲ ಯಾರು ಅಂತ ಕೇಳಿದ್ರೆ ಅಡ್ರೆಸ್ ಹೇಳಕ್ ರೆಡಿ ಇಲ್ಲ ಇದು ವಾಯ್ಸ್ ನೋಡಿದ್ರೆ ಫೇಕ್ ಮಂಜುಂದೆ ಅಂತ ಅನಿಸ್ತು ಅದಕ್ಕೆ ಫೇಕ್ ಮಂಜು ಅಂತಂದೆ ಅವನ ಅಭಿಮಾನಿಗಳಿಗೆ ಒಂದು ಸಂಸ್ಕಾರ ಹೇಳ್ಕೊಡಕ್ ಬರಲಿಲ್ಲ ನಮ್ಮ ಮನೆಯವ್ರನ್ನ ಡೇಟಿಂಗ್ ಅಲ್ಲಿ ಬಟ್ಟೆ ಬಿಚ್ಚಿಸು ನಿನ್ ತಾಯಿನ ನೀನ್ ಅಕ್ಕ ತಂಗಿರನ್ನ ರೋಡ್ ಅಲ್ಲಿ ಮಲಗಿಸು ಬಂದು ಒಂದ್ ತಿಂಗಳಲ್ಲಿ ಬಸರು ಮಾಡ್ತೀವಿ ಅಂದಾಗ ಯಾವ ಸಂಸ್ಕೃತಿ ಇದು ಇವಾಗ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳು ಇಂಥ ಕೆಲಸಗಳನ್ನ ಮಾಡಿದಾಗ ನಮ್ಮ ಬಿ ಗಣೇಶ್ ಪತ್ರಕರ್ತರು ತಂದೆಯ ಸಮಾನರು ಅವ್ರು ಹೇಳಿದ್ರು ರಾಜ್ಕುಮಾರ್ ಅವರು ಇಂತಹ ಘಟನೆಗಳು ನಡೆದಾಗ ಇಂತ ಅಂದ್ರೆ ಅಲ್ಲೊಂದು ಘಟನೆಗಳು ನಡೆದಾಗ ಅಭಿಮಾನಿಗಳಿಂದ ಅವರು ಅಭಿಮಾನಿ ಸಂಘಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಬಿಟ್ಟು ಈಚ ಕಡೆ ಬಂದ್ರು ಅಭಿಮಾನಿ ಸಂಘಗಳನ್ನ ಅವರು ಚೆನ್ನಾಗಿ ನಡೆಸಿದ್ರು ಯಾವಾಗ ಅಭಿಮಾನಿಗಳು ದಾರಿ ತಪ್ಪಿದ್ರು ಅವಾಗ ಈಚ ಕಡೆ ಬಂದ್ರು ಹಂಗ್ ಬರ್ಲಿ ಇವನು ಹೇಳಿ ಇವನು ಸಂಸ್ಕಾರ ಕಲಿಸ್ಕೊಡಕ್ ಆಗ್ಲಿಲ್ವಾ ನಿಮಗೆ ವಿಚಾರ ಇದು ನಾನು ಒಪ್ಕೋತೀನಿ ಈಗ ಫಸ್ಟ್ ನಿಮ್ ಅಭಿಮಾನಿಗಳಿಗೆ ಸ್ಟಾರ್ಟ್ ಮಾಡ್ದ ಅವ್ರ ಹತ್ರ ತೆಗ್ದಾಗ ಹಿಂಗೆ ಸ್ಟಾರ್ಟ್ ಮಾಡ್ದ ಒಬ್ರನ್ನ ಅಡ್ರೆಸ್ ಮಾಡಿ ಮಾತಾಡ್ಬೇಕು ಅಂದ್ರೆ ಒಬ್ರನ್ನ ಅಡ್ರೆಸ್ ಮಾಡಿ ಮಾತಾಡ್ಬೇಕು ಅಂದ್ರೆ ಏ ಯಾವ ನಾನು ಇನ್ನೊಂದು ಹಂಗ್ ಸ್ಟಾರ್ಟ್ ಈಗ ಒಂದೇ ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್ ಬರೀ ಇದು ನೀವೇನು ಅಂತಂದ್ರೆ ಸ್ಟಾರ್ಟಿಂಗ್ ಇಂದ ನೋಡ್ತಿಲ್ಲ ಮಧ್ಯದಲ್ಲಿ ಏನಲ್ಲೇ ಅಂತ ಶುರು ಮಾಡಿದಾಗ ನೋಡ್ತಿರಲ್ಲ ಏನಲ್ಲೇ ಅನ್ನೋದಕ್ಕೆ ಕಾರಣ ಯಾರು 2 ವರ್ಷದಿಂದೆ ಏಪ್ರಿಲ್ 19 ಅಥವಾ ಮಾರ್ಚ್ 19 ತಾರೀಕು ನಾವು ಒಂದು ಪೋಸ್ಟ್ ಹಾಕಿದ್ವಿ ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಒಂದೂವರೆ ವರ್ಷ ಯಾರ ಹೆಸರು ತೆಗ್ದಿಲ್ಲ ಯಾರ ಹೆಸರು ತೆಗಿಲಿಲ್ಲ ಜೂಜಾಟದ ನಿಲ್ಸಿ ಅಂತ ಹೇಳಿದ್ವಿ ಅವ್ರ ಇವ್ರು ಸೆಂಟತನ ಮೆರ್ಕೊಂಡ್ ಬಂದ್ರು ಅಭಿಮಾನಿಗಳು ಸೆಂಟತನ ಮೆರ್ಕೊಂಡ್ ಬಂದಾಗ ಯಾರು ಹೇಳ್ಬೇಕು ನಾವು ಅಭಿಮಾನಿಗಳಿಗೆ ಹೇಳ್ಬೇಕಾ ಅಥವಾ ಅಭಿಮಾನಿಗಳಿಗೆಲ್ಲ ನಾಯಕನಾಗಿ ಸೆಂಡನ್ ತರ ಕೂತಿದ್ದಾನಲ್ಲ ಸೆಂಡ ಸುದೀಪ ಅವ್ರಿಗೆ ಹೇಳ್ಬೇಕಾ ನಾವು ರೋಡ್ ಅಲ್ಲಿ ಹೋಗ್ತಾ ಇರ್ತೀರ ಯಾವನೊಬ್ಬ ರೋಡ್ ಅಲ್ಲಿ ಸಿಗ್ತಾನೆ ಏಯ್ ಬರ ಇಲ್ಲಿ ಇಲ್ಲೇ ಅಂದ್ರೆ ಹೆಂಗೈತದ ಅವಾಗ ಈಗ ಹಿಡಿದ್ರಲ್ಲಪ್ಪ ರೋಡಲ್ಲಿ ಹೋಗ್ತಿರೋನ್ಗೆ ಬಾರಲೆ ಅಂದ ತಕ್ಷಣನೇ
ಅವನ್ ಬಂದು ನಿಮ್ಮನೆ ಹೆಣ್ಮಕ್ಳು ಬಟ್ಟೆ ಬಿಚ್ಚಿಸ್ಬಿಟ್ಟು ಬೀದಿಲಿ ನಿಲ್ಸ್ಬಿಡ್ತಾನ? ಅಥವಾ ಅವನು ಬಂದ್ಬಿಟ್ಟು ನಿಮ್ಮನೆ ಹೆಣ್ಮಕ್ಳನ್ನ ತಾಯಿನ ಡೇಟಿಂಗ್ ಆಪ್ ಅಲ್ಲಿ ಚಿಟ್ಟಿ ಬಿಸಿ ನಿಲ್ಸು ಅಂತ ಹೇಳ್ತಾನ? ಏನೇಳಿ ಅಂದ ತಕ್ಷಣನೇ ನೀವು ಹೆಣ್ಮಕ್ಳಿಗೆ ಅಸಭ್ಯವಾಗಿ ಅಶ್ಲೀಲವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬೆತ್ತಲೆ ಮಾಡ್ಬಿಡ್ತೀರಾ? ಇದೇನ ನಿಮ್ ಸಂಸ್ಕೃತಿ? ಬರಲ್ಲ ಅನ್ಬಿಟ್ಟು ನಾವ್ ಅಲ್ಲಿ ಕೆಟ್ಟ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ನಿಮ್ಮ ಮನೆ ಹೆಣ್ಮಕ್ಳನ್ನ ಬಟ್ಟೆ ಬಿಚ್ಚಿಸ್ಬಿಟ್ಟು ಬೀದಿಲಿ ನಿಲ್ಸ್ಬಿಡೋದು. ಹಂಗ ರೋಡಲ್ಲಿ ಹೋಗಿದ್ರೆ ಸುಮ್ನೆ ಏ ಬರಲಿ ಹೂನ್ರಿ ಅಂದ ಅಹೋರಾತ್ರ ಬಿಡಿ ಅಹೋರಾತ್ರ ಎರಡಷ್ಟು ಕ್ಲಿಯರ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗೋಣ. ನೀವು ರೋಡಲ್ಲಿ ಹೋಗುವಾಗ ನೀವ್ ಗಾಡಿ ಮೇಲೆ ಕೂತಿರ್ತಾರ, ಯಾವನ ಬಂದ್ಬಿಟ್ಟು ಲೇ ಬರ ಇಲ್ಲಿ ಲೇ ಅಂತ ಕರೆದ್ರೆ ಸರ್ ಹೇಳಿ ಸರ್ ಅಂತ ಹೋಗ್ತೀಯಾ? ಏ ಯಾವನ ನೀನ್ ಲೇ ಅಂತ ಕೆಟ್ಟ ಮಾತಲ್ಲಿ ಮಾತ್ರ ಅಡ್ರೆಸ್ ಮಾಡ್ತೀಯ? ಇಲ್ಲ ಸಂಸ್ಕಾರವಂತ ಯಾವನು ಹೆಣ್ಮಕ್ಳನ್ನ ತಂದ್ಬಿಟ್ಟು ವಿಚಾರ ಇದು ನಾನು ಒಪ್ಕೋತೀನಿ. ಈಗ ಫಸ್ಟ್ ನಿಮ್ ಅಭಿಮಾನಿಗಳಿಗೆ ಅವ್ರ ಹತ್ರ ತೆಗ್ದಾಗ ಹಿಂಗ್ ಸ್ಟಾರ್ಟ್ ಮಾಡ್ದ ಒಬ್ರನ್ನ ಅಡ್ರೆಸ್ ಮಾಡಿ ಮಾತಾಡ್ಬೇಕು ಅಂದ್ರೆ ಒಬ್ರು ಅಡ್ರೆಸ್ ಮಾಡಿ ಮಾತಾಡ್ಬೇಕು ಅಂದ್ರೆ ಏ ಯಾವ ಇನ್ನೊಂದ್ ಹಂಗ್ ಸ್ಟಾರ್ಟ್ ಮಾಡ್ತೀನಿ. ಈಗ ಒಂದ್ ನಿಮಿಷ ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಚರಣ್. ಇವಾಗ ರೋಡಲ್ಲಿ ಹೋಗ್ತಾ ಇರ್ತೀರ, ಯಾವನಾದ್ರು ರೋಡಲ್ಲಿ ಸಿಗ್ತಾನೆ, ಏ ಬರ ಇಲ್ಲಿ ಲೇ ಅಂದ್ರೆ ಹೆಂಗೈತದ ಅವಾಗ? ಏ ನೀನೇ ಅವನ ನಮ್ ಬರಲ್ಲ ಅಂದ್ಬಿಟ್ಟು ನಾವ್ ಅಲ್ಲಿ ಕೆಟ್ಟ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ನಿಮ್ ಮನೆ ಹೆಣ್ಮಕ್ಳನ್ನ ಬಟ್ಟೆ ಬಿಚ್ಚಿಸ್ಬಿಟ್ಟು ಬೀದಿ ನಿಲ್ಸ್ಬಿಡ. ಹಂಗ ರೋಡಲ್ಲಿ ಹೋಗಿದ್ರೆ ಸುಮ್ನೆ ಏ ಬರಲಿ ಹೂನ್ರಿ ಅಹೋರಾತ್ರ ಬಿಡಿ ಅಹೋರಾತ್ರ ಎರಡಷ್ಟು ಕ್ಲಿಯರ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗೋಣ. ನೀವು ರೋಡಲ್ಲಿ ಹೋಗುವಾಗ ನೀವ್ ಗಾಡಿ ಮೇಲೆ ಕೂತಿರ್ತಾರ, ಯಾವನ ಬಂದ್ಬಿಟ್ಟು ಲೇ ಬರ ಇಲ್ಲಿ ಲೇ ಅಂತ ಕರೆದ್ರೆ ಸರ್ ಹೇಳಿ ಸರ್ ಅಂತ ಹೋಗ್ತೀಯಾ? ಏ ಯಾವನ ನೀನ್ ಲೇ ಅಂತ ಕೆಟ್ಟ ಮಾತಲ್ಲಿ ಮಾತ್ರ ಅಡ್ರೆಸ್ ಮಾಡ್ತೀಯ? ಸಂಸ್ಕಾರವಂತ ಯಾವನು ಹೆಣ್ಮಕ್ಳನ್ನ ತಂದ್ಬಿಟ್ಟು ನಿನ್ ಹೆಂಡತಿನ ಮಕ್ಳನ್ ಬೀದಿ ಕಳಿಸು ಅಂತ ಹೇಳ್ಬಿಟ್ಟು ಅವನು ಮಾತಾಡಲ್ಲ. ಏನಲ್ಲೇ ಅಂತಂದ್ರೆ ರೋಡಲ್ಲಿ ಹೋಗ್ಬೇಕಾದ್ರೆ ಏನಲ್ಲ ಅಂತಂದ್ರೆ ಮನೆಯಲ್ಲಿ ಹೆಂಡತಿ ಮಕ್ಳನ್ನ ಕಳಿಸು ಅಂತ ಹೇಳಲ್ಲ ಯಾವನು ಮಾತಾಡ್ತಾನೆ ಏನಲ್ಲಿ ಅಂತ ಕೇಳ್ತಾನೆ ಗೊತ್ತಾ? ಅದನ್ನೇ ಅವ್ರ ಹತ್ರ ಒಬ್ರು ಫೋನ್ ಮಾಡಿದ್ರೆ ಹೆಂಗೆ ಅವ್ರ ಪರ್ಸನಲ್ ರೀ ಅದು, ನೀವು ಅವ್ರ ಹತ್ರ ಕೇಳ್ಬೇಕು. ಅವ್ನ ವಿಚಾರ ನನ್ನ ಹತ್ರ ಮಾತಾಡ್ಬಿಡಿ, ನೀವು ಅವ್ರ ವಿಚಾರ ಅವ್ರ ಹತ್ರನೇ ಮಾತಾಡ್ಬೇಕು. ಎರಡು ವರ್ಷದಿಂದ ನೀವು ಮಾರ್ಚ್ 19 ಅಥವಾ ಏಪ್ರಿಲ್ 19 ಏ ಪೋಸ್ಟ್ ಅನ್ನ ಗಮನಿಸ್ಬೇಕು. ಅಲ್ಲಿಂದ ಒಂದು 15-20 ದಿವಸಗಳ ಇಲ್ಲ ನೋಡಿ, ನೀವು ಬರೀ ನೀವು ಮಾತಾಡೋದಾದ್ರೆ ಇಲ್ಲಿ ಇದಿಲ್ಲ, ನೀವು ಮಾತಾಡೋದಾದ್ರೆ ಕಂಪ್ಲೇಂಟ್ ಕೊಟ್ಟಿದೀವಲ್ಲ, ನಡೀತಿದೆಯಲ್ಲ. ನಿಮ್ಮ ಶಂಡ ಅಭಿಮಾನಿಗಳದ್ದು ಇನ್ನು ಶಂಡತನ ಮೆರೆತಿದ್ರಲ್ಲ ಇನ್ನು ತಾಲಿಬಾನ್ ಕರ್ನಾಟಕದಲ್ಲಿ ಭಯೋತ್ಪಾದನೆ ಪರಿಚಯ ಮಾಡಿಸ್ತಾ ಇದ್ದೀರಾ? ನೀವ್ ಯಾಕೆ ನಿಮ್ಮ ಮರ್ಯಾದೆ ಕಳ್ಕೊತಾ ಇದ್ದೀರಾ? ನಿಮ್ ಮನೆಯವ್ರ ಮರ್ಯಾದೆ ಯಾಕೆ ಕಳೀತಾ ಇದ್ದೀರಾ? ಅವ್ರು ಬೈದ್ರೆ ಪಬ್ಲಿಕ್ ಹೇಳ್ಬೇಕಾ ಹಿಂಗ್ ಬೈತವ್ರೆ? ಪಬ್ಲಿಕ್ ಅಲ್ಲಿ ಯಾಕೆಂದ್ರೆ ಪಬ್ಲಿಕ್ ಅಲ್ಲಿ ಇರೋದಪ್ಪ, ಶಂಡ ಸುದೀಪ ಪಬ್ಲಿಕ್ ಅಲ್ಲಿ ಇರೋದು. ನೋಡಿ ಇವ್ರು ಹೇಳ್ತಾರೆ ಬಯ್ಯದನ್ನ ಪಬ್ಲಿಕ್ ಯಾಕೆ ತೋರಿಸ್ತೀರಾ ಅಂತ. ಯಾಕೆ ಅಂದ್ರೆ ಅವನು ಶಂಡ ಸಂಘ ಕಟ್ಟಿದನಲ್ಲ, ಶಂಡ ಸುದೀಪ ಮನೆ ಒಳಗಡೆ ಕಟ್ಕೊಂಡಿದ್ದೀರ ಮಾತಾಡ್ತಿರ್ಲಿಲ್ಲ, ಬೀದಿಲಿ ಸಂಘಗಳು ಕಟ್ಕೊಂಡು ಊರೂರಲ್ಲೂ ಅವನ ಅಭಿಮಾನಿಗಳಿದಾರಲ್ಲ, ಊರೂರಲ್ಲಿ ಅಭಿಮಾನಿಗಳು ಶಂಡತನ ಮೆರೆತಿದಾರಲ್ಲ, ನಾವು ಸಮಾಜಕ್ಕೆ ಸಲ್ಲಿಸಿದ ನ್ಯಾರಕ್ಕೆ ತಲುಪಿಸ್ಬೇಕು. ಅವತ್ತು ಇದೇ ಕಂಪ್ಲೇಂಟ್ ಕೊಟ್ಟಾಗ ಚನ್ನಮ್ಮನ ಕರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಕದ್ದು ಮುಚ್ಚಿ ಕರ್ಕೊಂಡು ಹೋದಲ್ಲಪ್ಪ ಜಾಕ್ ಮಂಜ, ಕರ್ಕೊಂಡು ಹೋದಲ್ಲಪ್ಪ. ಅವಾಗ ನೆನ್ಪಿರ್ಲಿಲ್ವೇ ಸರ್ಕಾರ, ಪೊಲೀಸ್ ಸ್ಟೇಷನ್, ಪೊಲೀಸು ನೆನ್ಪಿರ್ಲಿಲ್ವೇ ಅವಾಗ? ಮನೆ ಗೂಂಡಾಗಿರಿ ಬರ್ಬೇಕಾದ್ರೆ ಅವಾಗ ನಿಮಗ್ ನೆನ್ಪಿರ್ಲಿಲ್ವಾ ಕಾನೂನು ಕಂಪ್ಲೇಂಟು ಸರ್ಕಾರ? ಇವಾಗ ನೀವು ಹೇಳ್ತಿದಿರಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಿ ಪಬ್ಲಿಕ್ ಯಾಕೆ ಬರ್ತೀರಾ ಅಂತ, ಅವಾಗ ನಿಮಗ್ ನೆನ್ಪಿರ್ಲಿಲ್ವೇ ಪಬ್ಲಿಕ್ ಹೋಗ್ಬಾರ್ದು ಗೌರ್ಮೆಂಟ್ ಇದೆ ಕಾನೂನು ಇದೆ ಅಂತ? ಆ ಶಂಡ ಸುದೀಪ ಈ ಹೆಣ್ಣಿನಿಂದನೆ ಮಾಡಿಸ್ತಾ ಬಿಟ್ಟಿದ್ದಾನ, ಚೂ ಬಿಟ್ಟಿದ್ದಾನ, ಅವಾಗ ನೆನ್ಪಾಗ್ಲಿಲ್ವೇ ಸರ್ಕಾರ ಕಾನೂನು ಎಲ್ಲ? ಇವಾಗ ಮಾತ್ರ ನೆನ್ಪಾಗ್ತಿದ್ಯಾ ನಿಮ್ಗೆ? ಹೇಳಿರೋದಲ್ಲ ಶಂಡ ಸುದೀಪ ಸಾಮಾಜಿಕ ಸಾಮಾಜಿಕದಲ್ಲಿ ಇರೋದು.